ಕೆರೆಬಕ ಬಕ ಮತ್ತು ಕೊಕ್ಕರೆಗಳ ನಡುವೆ ವ್ಯತ್ಯಾಸವಿದೆ ಕೆರೆಬಕ ಮತ್ತು ಬಕಗಳು ಒಂದೇ ಗುಂಪಿಗೆ ಸೇರಿದೆ ಕೊಕ್ಕರೆ ಬೇರೆ ಗುಂಪಿಗೆ ಸೇರಿದ ಹಕ್ಕಿಯಾಗಿದೆ ಇವನ್ನು ಹೆರಾನ್ ಮತ್ತು ಈಗ್ರೇಟ್ಸ್ ಒಂದು ಗುಂಪು ಎಂದರೆ ಕ್ರೇನ್ಗಳನ್ನು ಬೇರೆ ಗುಂಪಿನ ಹಕ್ಕಿ ಮಾಡಲಾಗಿದೆ ಕೊಳಬಕ ಮತ್ತು ಬಕಗಳು ಉದ್ದ ಕುತ್ತಿಗೆ ಹೊಂದಿದೆ ಕೊಕ್ಕರೆಗಳಿಗೆ ಗಿಡ್ಡ ಕುತ್ತಿಗೆ ಇರುತ್ತದೆ ಕೊಕ್ಕು ಕೂಡ ಗಿಡ್ಡ ಇರುತ್ತದೆ ಹಾರುವಾಗ ಬಕಗಳು ಕುತ್ತಿಗೆಯನ್ನು ಇಂಗ್ಲಿಷ್ನ ಎಸ್ ಅಕ್ಷರದ ಆಕಾರಕ್ಕೆ ತಿರುಗಿಸುತ್ತದೆ ಹಾರುವಾಗ ಕೊಕ್ಕರೆಗಳು ತಲೆಯನ್ನು ನೇರ ಇಟ್ಟಿರುತ್ತದೆ ಬಕಗಳು ಮುಖ್ಯವಾಗಿ ನೀರು ಜೀವಿಗಳನ್ನು ಆಹಾರವಾಗಿ ಹೊಂದಿರುವುದು ಅದಕ್ಕೆ ಕಾರಣ ಕೊಕ್ಕರೆಗಳು ಬಹುದೂರ ವಲಸೆ ಹೋಗಬಲ್ಲವು ಉಳುವಾಗ ಹಿಂದೆ ಬಂದು ಕೀಟ ಮತ್ತು ಎರೆಹುಳುಗಳನ್ನು ಸಹ ತಿನ್ನುತ್ತದೆ ಪೇರೂರಿನ ರಾಷ್ಟ್ರೀಯ ಹೆದ್ದಾರಿ ಅರವತ್ತ ಆರರಲ್ಲಿ ಬಕವೊಂದು ಬಿಸಿಲಿನಲ್ಲೂ ಕೀಟ ಅರಸುತ್ತಿತ್ತು ಬ್ಯೂರೋ ರಿಪೋರ್ಟ್ ವಿಫೋರ್ ನ್ಯೂಸ್ ಮಂಗಳೂರು